ಒಂದ್ಕಡೆ ಬೆಟ್ಟ ಒಂದ್ಕಡೆ ಸಮುದ್ರ ಒಂದು ಸ್ವಚ್ಛವಾದಂತ ಊರು ಎಂತ ಅದೃಷ್ಟವಂತರು ನೀವುಗಳು ನಿಜವಾಗ್ಲು ತುಂಬಾ ತುಂಬಾ ಸಂತೋಷ ಆಯ್ತು ನಿಮ್ ಮೇಲೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಸಿನಿಮಾ ತಂಡನೇ ಕರ್ಕೊಂಡ್ ಬರ್ಬೇಕು ಅಂದ್ರೆ ನೀವು ಸಹ ಕಲಾವಿದ್ರನ್ನ ಕರ್ಕೊಂಡ್ ಬರೋ ಅವಕಾಶನೇ ಇಲ್ಲ ಬೇಕಾಗಿಲ್ಲ ನೋಡಿ ಚಂದ್ರ ಅವರೇ ಅವರದು ಒಂದು ಶೂಟಿಂಗ್ ಮಾಡ್ಬೇಕು ಅಂತೀರೋ ಆಮೇಲೆ ಶ್ರೀಕಾಂತ್ ಅವ್ರು ಬಂದಿದ್ದಾರೆ ನಾನು ಇನ್ನೊಂದು ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಯು ಐ ಅಂತ ಕಬ್ಜಾ ಆದ ಮೇಲೆ ಅದು ಬರುತ್ತೆ ಆ ಸಿನಿಮಾ ಶೂಟಿಂಗ್ ಮಾಡ ಅಂತ ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕು ಚಂದ್ರ ಅವರೇ ಓಕೆ ನೆಕ್ಸ್ಟ್ ಮಸ್ಕಟ್ ಅಲ್ಲಿ ಫಿಕ್ಸ್ ಓಕೆ ಏನಿದೆ ಉಪೇಂದ್ರ ಅವರು ಸ್ಕ್ರಿಪ್ಟ್ ರೈಟರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟರು ಅದಾದ್ಮೇಲೆ ನಿರ್ದೇಶಕರಾದ್ರು ಅದಾದ ನಂತರ ನಾಯಕ ನಟರಾಗಿ ಮಿಂಚಿದ್ರು ನಿಮ್ಮ ಈ ಪೂರ ಸಿನಿಮಾ ಪಯಣ ಇದ್ರ ಎಷ್ಟು ಮುಳ್ಳಿತ್ತು ಎಷ್ಟು ಹೂ ಇತ್ತು ಒಳ್ಳೆ ಕ್ವಶನ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ತುಂಬಾ ಇಂಟರ್ವ್ಯೂಗಳಲ್ಲಿ ಕಷ್ಟಪಟ್ಟು ನಾನು ಮೇಲ್ ಬಂದೆ ಅಂತಾರಲ್ಲ ನನಗೆ ಅದೇನೋ ಇಷ್ಟ ಆಗಲ್ಲ ಅದು ಯಾರು ಕಷ್ಟಪಟ್ಟು ಮೇಲ್ ಬರೋಕ್ಕಾಗಲ್ಲ ಇಷ್ಟಪಟ್ಟು ಮೇಲ್ ಬರ್ಬೋದು ಅಲ್ವಾ ನಾನು ನಿಜವಾಗ್ಲೂ ಇಷ್ಟಪಟ್ಬಿಟ್ರೆ ನನಗೆ ಕಷ್ಟ ಏನಿರುತ್ತೆ ಅಲ್ವಾ ಹೇಳ್ತಾರೆ ಗೊತ್ತಾ ಕನಸು ಕಾಣಬೇಕು ಅಂದ್ರೆ ನಿದ್ರೆ ಮಾಡೋಕ್ಕಾಗಿರುತ್ತೆ ಕನಸು ಕಾಣಬೇಕು ನಿದ್ರೆಯಲ್ಲಿ ಕನಸು ಕಾಣಬಾರ್ದು ಅಂತಾರಲ್ಲ ಆ ಥರ ಸೊ ನಾನು ನಿಜವಾಗ್ಲೂ ಇಷ್ಟಪಟ್ಟು ಎಂಜಾಯ್ ಮಾಡಿದ್ದೀನಿ ಸೊ ಅದಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ ಥ್ಯಾಂಕ್ ಯು ಇನ್ನೊಬ್ರ ಕನ್ಸಲ್ಲಿ ನಾವು ಟ್ರಾವೆಲ್ ಆಗೋದು ನಟ ಬಟ್ ನನಗೆ ತುಂಬಾ ತೃಪ್ತಿ ಕೊಡೋದು ನಿರ್ದೇಶಕರ ಉಪೇಂದ್ರ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರೆ ಆದ್ರೆ ಕೆಲವು ಬಾರಿ ತಾಮ್ರನೂ ಆಗ್ಬಿಡುತ್ತೆ ಅದನ್ನ ನೀವು ಯಾವ ರೀತಿ ತಗೊಳ್ತೀರಾ ಮುಂದಿನ ಚಿತ್ರಕ್ಕೆ ಇದು ಪಾಠ ಆಗುತ್ತಾ ತಾಮ್ರ ಇದ್ರೆ ತಾನೆ ಚಿನ್ನಕ್ಕೆ ಬೆಲೆ ಅದಕ್ಕೆ ಹೇಳೋದು ಇವರು ಥ್ರಿಲ್ಲಿಂಗ್ ಸ್ಟಾರ್ ಅಂತ ಉಪೇಂದ್ರ ಅವರು ಒಳ್ಳೆ ಮಗನೋ ಒಳ್ಳೆ ತಮ್ಮನೋ ಒಳ್ಳೆ ಗಂಡನೋ ಅಥವಾ ಒಳ್ಳೆ ಅಪ್ಪನೋ ಒಳ್ಳೆ ನೀವು ಒಳ್ಳೆ ಮಗನೋ ಒಳ್ಳೆ ತಮ್ಮನೋ ಒಳ್ಳೆ ಗಂಡನೋ ಅಥವಾ ಒಳ್ಳೆ ಅಪ್ಪನೋ ಅಲ್ಲ ಒಳ್ಳೆದ್ರಲ್ಲಿ ಅದು ಹೆಂಗ್ ಡಿಫ್ರೆನ್ಶಿಯೇಟ್ ಆಗುತ್ತೆ ಎಲ್ಲ ಒಳ್ಳೆ 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 ಎಲ್ಲ ಒಳ್ಳೆಯದು ನಿಜವಾದ ಒಳ್ಳೆಯದು ಒಳ್ಳೆ ಮನುಷ್ಯ ಫಸ್ಟ್ ಆಮೇಲೆ ಒಳ್ಳೆ ಗಂಡ ಒಳ್ಳೆ ಮಗ ಒಳ್ಳೆ ಸಿನಿಮಾ ಅನ್ನೋದು ಲಕ್ಕ ಹಾರ್ಡ್ ವರ್ಕ್ ಇಲ್ಲ ವಿಷ್ಣು ಸರ್ ಬಹಳ ಚೆನ್ನಾಗಿರೋದು ಇದಕ್ಕೆ ಒಬ್ಬ ಮನುಷ್ಯನಿಗೆ ಯೋಗ ಯೋಗ್ಯತೆ ಎರಡೂ ಇರಬೇಕು ಯೋಗ ಇದು ಯೋಗ್ಯತೆ ಇಲ್ಲದೆ ಇದ್ರೂ ಆಗಲ್ಲ ಯೋಗ್ಯತೆ ಇದು ಯೋಗ ಇಲ್ಲದೆ ಇದ್ರೂ ಆಗಲ್ಲ ಅಂತ ನೀವು ಕೇಳಿದ ಕ್ವಶನ್ ಅದೇ ಉಪೇಂದ್ರ ಅವರನ್ನ ನಾನು ಬಹಳ ವರ್ಷ ಹಿಂದೆ ಈ ಟಿವಿ ನಲ್ಲಿ ಭೇಟಿ ಮಾಡಿದಾಗ ಒಂದು ಇಂಟರ್ವ್ಯೂ ಮಾಡಿದ್ವಿ ಆಟೋಗ್ರಾಫ್ ಪ್ಲೀಸ್ ನಿಮ್ಗೆ ನೆನ್ಪಿದ್ಯಾ ಸರ್ ನೆನ್ಪಿದ್ಯಾ ಆಟೋಗ್ರಾಫ್ ಪ್ಲೀಸ್ ಅಂತ ಒಂದು ಪ್ರೋಗ್ರಾಮ್ ಅಲ್ಲಿ ಮಾಡಿದ್ವಿ ಅವಾಗ ನನಗೆ ಫಸ್ಟ್ ಡೈಲಾಗ್ ಹೇಳಿದ್ವಿ ಕನ್ಸು ಕಾಣ್ಬೇಕು ಕನ್ಸು ಕಾಣ್ದಾಗ ಸೈಕಲ್ ತಗೊಳ್ಳೋ ಕನ್ಸು ಕಾಣಬಾರ್ದು ಏರೋಪ್ಲೇನ್ ತಗೊಳ್ಳೋ ಕನ್ಸು ಕಾಣ್ಬೇಕು ಅಂತ ಸೊ ಇವಾಗ ನೀವು ಆ ಏರೋಪ್ಲೇನ್ ಕನ್ಸು ನನ್ಸಾಗಿದ್ಯಾ ಇನ್ನೂ ಆಗಿಲ್ಲ ನಿಜವಾಗ್ಲೂ ಆಗಿಲ್ಲ ನನ್ನ ಕನ್ಸು ಏನ್ ಗೊತ್ತಾ ಬನ್ನಿ ಒಂದು ನಿಮಿಷ ಹೇಳ್ತೀನಿ ಬನ್ನಿ ಬನ್ನಿ ಹೇಳ್ತೀನಿ ಬನ್ನಿ ನನ್ನ ಕನಸು ಇದು ಈ ಸ್ಟೇಜ್ ಅನ್ನೋದು ಈ ನಾಯಕ ಅನ್ನೋದು ಅದು ಹೋಗಿ ಸ್ಟೇಜ್ಲೆಸ್ ಕಾರ್ಯಕ್ರಮಗಳಾಗಬೇಕು ನಾಯಕ ಇಲ್ದಿರೋಂಥ ಪ್ರಪಂಚ ಆಗಬೇಕು ಜನರೆಲ್ಲ ಪ್ರಭುಗಳಾಗಬೇಕು ಅದು ನನ್ನ ಕನಸು ಅದೇ ಪ್ರಜಾಕೀಯ ನಿಮಗೆಲ್ಲ ರಾಜಕೀಯ ಅಭ್ಯಾಸ ಆಗ್ಬಿಟ್ಟಿದೆ ಮೇಲೆ ನೋಡಿ ನೋಡಿ ಅಲ್ಲಿ ಲೈಟ್ ಹಾಕ್ಬಿಡ್ತಾರೆ ನೀವೆಲ್ಲ ಕತ್ತಲಲ್ಲಿ ಇರ್ತೀರಿ ನಮಗೇನು ಕಾಣಿಸ್ತಾ ಇರಲ್ಲ ನೀವು ಬಟ್ ಇಲ್ಲಿ ಬಂದರೆ ನೋಡಿ ಎಷ್ಟು ಅದ್ಭುತವಾಗಿದೆ ನಿಮ್ಮ ಜೊತೆ ಸೇರಲು ಇದು ನಿಜವಾದ ಪ್ರಜಾಕೀಯ ಅಂತ ಇದು ನನ್ನ ಕನಸು ಅದು ನನಸಾಗೋದು ನಿಮ್ಮೆಲ್ಲರಿಂದ ನನ್ನಿಂದ ಅಲ್ಲ ಓಕೆನಾ
ಸತಿ ಪ್ರಜಾಕೀಯ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.